ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಪೆಟ್ರೋಲ್ ಡೀಸೆಲ್ ಮೇಲೆ ಹಾಕ್ತಾ ಇದ್ದಿದ್ದ ಟ್ಯಾಕ್ಸ್ ಅನ್ನ ಟ್ಯಾಕ್ಸ್ ಅನ್ನೋದ್ರ ಬದಲಿಗೆ ಅದನ್ನ ಸೆಸ್ಸು ಸರ್ಚಾರ್ಜ್ ಗೆ ಕನ್ವರ್ಟ್ ಮಾಡಿದ್ರು, ಅದನ್ನ ಕ್ಲಾಸಿಫಿಕೇಶನ್ ಸೆಸ್ಸು ಅಂತ ಮಾಡಿಬಿಟ್ರೆ ಆವಾಗ ಗ್ರಾಹಕರು ಅಷ್ಟೇ ಕಟ್ತಾರೆ ಪೆಟ್ರೋಲ್ ರೇಟು ಡೀಸೆಲ್ ರೇಟು, ಆದ್ರೆ ರಾಜ್ಯಗಳಿಗೆ ಒಂದ್ ಪೈಸಾ ಅದರಲ್ಲಿ ಪಾಲು ಬರೋದಿಲ್ಲ. ಈಗ 13th ಫೈನಾನ್ಸ್ ಕಮಿಷನ್ ಅಲ್ಲಿ 32 ರೆಕಮೆಂಡ್ ಮಾಡಿದ್ದು, ರಾಜ್ಯಗಳಿಗೆ ಕೊಟ್ಟಿದ್ದು 28, 4% ಕಮ್ಮಿ. 14th ಫೈನಾನ್ಸ್ ಅಲ್ಲಿ 42 ರೆಕಮೆಂಡ್ ಮಾಡಿದ್ರು, ಆಕ್ಚುಲಿ ರಾಜ್ಯಗಳಿಗೆ ಬಂದಿದ್ದು 35% ಅಷ್ಟೇ. 15th ಫೈನಾನ್ಸ್ ಕಮಿಷನ್ ಅಲ್ಲಿ 41 ರೆಕಮೆಂಡ್ ಮಾಡಿದ್ರು, ಆದ್ರೆ ಆಕ್ಚುಲ್ ಆಗಿ ರಾಜ್ಯಗಳಿಗೆ ಬಂದಿದ್ದು ಬರೀ 30%. ನೀವ್ ಹೇಳ್ಬಹುದು ಇದನ್ನ ಕೇಂದ್ರ ಸರ್ಕಾರ ಒಪ್ಪದೇ ಇಲ್ಲ, ನೀವು ಹೆಂಗೆ ಹಿಂಗೆ ಹೇಳ್ತಾ ಇದ್ದೀರಿ ಅಂತ. ಇದಕ್ಕೂ ಕೂಡ ಒಂದು ತಿರುಮಂತ್ರ ಇದೆ. ಹೇಗೆ ತಿರುಮಂತ್ರ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಹೇಳ್ತೇನೆ. ಸೆಸ್ಸು ಸರ್ಚಾರ್ಜ್ ಅಂತ ಒಂದು ಪ್ರಾವಿಷನ್ ಇದೆ. ಕೇಂದ್ರ ಸರ್ಕಾರ ಸೆಸ್ಸು ಸರ್ಚಾರ್ಜ್ ಅನ್ನ ಹಾಕ್ಬಹುದು. ಇದು ಸಂವಿಧಾನ ಬಂದಾಗಿಂದನು ಕೂಡ ಸೆಸ್ಸು ಸರ್ಚಾರ್ಜ್ಗೆ ಪ್ರಾವಿಷನ್ ಇದೆ. ಈ ಸೆಸ್ಸು ಸರ್ಚಾರ್ಜು ಕೂಡ ಇದರಲ್ಲೂ ರಾಜ್ಯಗಳಿಗೆ ಪಾಲು ಕೊಡಬೇಕಾಗಿತ್ತು. ಆದರೆ 2000 ಇಸ್ವಿಯಲ್ಲಿ ಆವತ್ತು BJP ಸರ್ಕಾರ ಏನ್ ಮಾಡ್ತು, ಈ ಸೆಸ್ಸು ಸರ್ಚಾರ್ಜ್ಗಳಲ್ಲಿ ರಾಜ್ಯಕ್ಕೆ ಪಾಲು ಕೊಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಮಾಡಿಬಿಟ್ಟು ರಾಜ್ಯಗಳಿಗೆ ಅದರ ಪಾಲ್ನಲ್ಲಿ ಕಿತ್ತಾಕ್ಬಿಟ್ರು. ಅದು 2000 ಇಸ್ವಿಯಲ್ಲಿ ಮಾಡಿದ್ರು. ಅದಾದಾಗಿಂದನು ಕೂಡ ಏನ್ ಮಾಡ್ತಾ ಇದಾವೆ ಸೆಂಟ್ರಲ್ ಗೌರ್ಮೆಂಟ್ಗಳು ಕೆಲವು ಅದು ಇದು ಅಂತ ಸ್ಪೆಷಲ್ ಪರ್ಪಸ್ ಸೆಸ್ಗಳನ್ನ ಹಾಕಿ ಆ ದುಡ್ಡು ಅವರೇ ಇಟ್ಕೊಳ್ತಾರೆ, ಆ ಸೆಸ್ನಲ್ಲಿ ರಾಜ್ಯಕ್ಕೆ ಪಾಲು ಬರೋದಿಲ್ಲ, ಅದು ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇ ಇಟ್ಕೋತಾರೆ. ಹಂಗ ಮಾಡಿ ಏನ್ ಮಾಡಿದ್ದಾರೆ, ಈಗ ಬರ್ತಾ 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 ನೀವು ನೋಡಿದ್ರೆ ಸೆಸ್ಸು ಸರ್ಚಾರ್ಜು 17-18 ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇದ್ದಿದ್ದ ಒಟ್ಟು ಆದಾಯ 2,18,553 ಕೋಟಿ ಇತ್ತು 17-18. ನೀವು ನೋಡ್ತಾ ಇದ್ರೆ ಈಗ 5,52,700,789 ಕೋಟಿಗೆ ಬೆಳೆದಿದೆ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪೆಟ್ರೋಲು ಡೀಸೆಲ್ ಮೇಲೆ ಹಾಕ್ತಾ ಇದ್ದಿದ್ದ ಟ್ಯಾಕ್ಸ್ ಅನ್ನ ಟ್ಯಾಕ್ಸು ಅನ್ನೋದ್ರ ಬದಲಿಗೆ ಅದನ್ನ ಸೆಸ್ಸು ಸರ್ಚಾರ್ಜ್ಗೆ ಕನ್ವರ್ಟ್ ಮಾಡಿದ್ರು. ಟ್ಯಾಕ್ಸ್ ಅಂತ ಹಾಕಿದ್ರೆ ಅದರಲ್ಲಿ ರಾಜ್ಯಕ್ಕೆ ಪಾಲ್ ಕೊಡಬೇಕಾಗತ್ತೆ. ಗ್ರಾಹಕರಿಗೆ ಒಂದೇ ರೇಟು, ನೋ ಡಿಫ್ರೆನ್ಸ್. ಬಟ್ ಟ್ಯಾಕ್ಸ್ ಅನ್ನೋದ್ರ ಬದಲಿಗೆ ಅದನ್ನ ಕ್ಲಾಸಿಫಿಕೇಶನ್ ಸೆಸ್ಸು ಅಂತ ಮಾಡಿಬಿಟ್ರೆ ಆವಾಗ ಗ್ರಾಹಕರು ಅಷ್ಟೇ ಕಟ್ತಾರೆ ಪೆಟ್ರೋಲ್ ರೇಟು ಡೀಸೆಲ್ ರೇಟು, ಆದರೆ ರಾಜ್ಯಗಳಿಗೆ ಒಂದು ಪೈಸಾ ಅದರಲ್ಲಿ ಪಾಲು ಬರೋದಿಲ್ಲ. ಹಾಗಾಗಿ ಇವ್ರು ಏನು ಮಾಡಿದ್ರು, 2016 ಪೆಟ್ರೋಲು ಡೀಸಲ್ಲು ಇಂಥ ಸುಮಾರು ಐಟಮ್ಗಳ ಮೇಲೆ ಇದ್ದಿದ್ದ ಟ್ಯಾಕ್ಸ್ಗಳನ್ನೆಲ್ಲ ಸೆಸ್ಸು ಸರ್ಚಾರ್ಜ್ ಆಗಿ ಕನ್ವರ್ಟ್ ಮಾಡಿದರು. ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ ಕೆಲವು ರೇಟ್ಗಳನ್ನು ಸೆಸ್ ಅಂತ ಕನ್ವರ್ಟ್ ಮಾಡಿಬಿಟ್ರು. ಅದರಿಂದ ಏನಾಯಿತು, ಈ ಸೆಸ್ಸು ಸರ್ಚಾರ್ಜು ಡಬಲ್ ಆಗಿ ಇವಾಗ ಈ ವರ್ಷ ಬರೋ ವರ್ಷ 5,90,000 ಕೋಟಿ ಬರುತ್ತೆ. ಅದರಲ್ಲಿ ಈ ಭಾಗದ ಈ ಅಮೌಂಟಲ್ಲಿ ಒಂದು ಪೈಸಾನೂ ಒಂದು ರಾಜ್ಯಕ್ಕೆ ಬರೋದಿಲ್ಲ. ಸೊ ಈ ಟ್ಯಾಕ್ಸು ಡೆವಲ್ಯೂಷನ್ನು ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ಗೆ ನೀಟಾಗಿ ಒಂದು ತಿರುಮಂತ್ರ ಹಾಕಿ ಆ ದುಡ್ಡನ್ನು ಅವರೇ ಇಟ್ಕೊಳ್ಳೋ ಥರ ಮಾಡಿ ಏನು ಮಾಡ್ತಾ ಇದ್ದಾರೆ, ಒಟ್ಟು ತೆರಿಗೆಯಲ್ಲಿ 41% ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ತಾ ಇರೋದು 30% ಅಷ್ಟೇ. ಇದರಿಂದ ಕರ್ನಾಟಕಕ್ಕೆ ಒಂದು ವರ್ಷಕ್ಕೆ 8,263 ಕೋಟಿ ನಷ್ಟ ಆಗ್ತಾ ಇದೆ. ಈ ಒಂದು ರೂಟ್ ಹುಡುಕೊಂಡಿರೋದ್ರಿಂದ, ವಾಮ ಮಾರ್ಗ ಹುಡುಕೊಂಡಿರೋದ್ರಿಂದ ನಮ್ಮ ರಾಜ್ಯಕ್ಕೆ 8,263 ಕೋಟಿ ನಷ್ಟ ಆಗ್ತಾ ಇದೆ. ಹಾಗೇನೆ ಈ 17-18 ಇಂದ 23-24 ಸಾಲಿಗೆ ತಗೊಂಡ್ರೆ ನಮಗೆ ಒಟ್ಟು ನಷ್ಟ ಆಗಿರೋದು 45,322 ಕೋಟಿ. ಇಷ್ಟು ನಮಗೆ ನಷ್ಟ ಆಗಿರ್ತಕ್ಕಂಥದ್ದು. ಒಟ್ಟು ಈ 14-15 ರಿಂದ 23-24 ಅವಧಿಗೆ 14-15 ವರ್ಷದಿಂದ 23-24 ವರ್ಷದ ಮಧ್ಯ ಕಲೆಕ್ಟ್ ಆಗಿರೋ ಒಟ್ಟು ಸೆಸ್ಸು ಸರ್ಚಾರ್ಜ್ ಎಷ್ಟು ಅಂದರೆ 34,00,000 ಇನ್ನೊಂದ್ಸತಿ ರಿಪೀಟ್ ಮಾಡ್ತೇನೆ, ಈ ಒಂದು 8-9 ವರ್ಷಗಳ ಅವಧಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿರೋ ಒಟ್ಟು ಸೆಸ್ಸು ಸರ್ಚಾರ್ಜು
34,626,000. ಈ 34,626,000 ಒಂದು ರಾಜ್ಯಕ್ಕೆ ಒಂದು ಪೈಸೆ ಬರೋದಿಲ್ಲ. ಇದು ಮೊದಲು ಇರಲಿಲ್ಲ ಅಂತಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಸೆಸ್ಸು ಸರ್ಚಾರ್ಜ್ ಇರ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರಕ್ಕೆ ಬರುವ ಒಟ್ಟು ತೆರಿಗೆ ಸಂಪನ್ಮೂಲದಲ್ಲಿ ಸೆಸ್ಸು ಸರ್ಚಾರ್ಜು ಹಿಂದೆ 8% ಇತ್ತು. ಆದರೆ ಈ ಗೌರ್ಮೆಂಟ್ ಬಂದ ಮೇಲೆ 20-22%ಗೆ ಹೋಗಿದೆ. ಸೊ ಅವ್ರೇನು ಮಾಡಿದ್ರು, ಟ್ಯಾಕ್ಸ್ಗಳನ್ನೆಲ್ಲ ಸೆಸ್ಸು ಸರ್ಚಾರ್ಜ್ಗೆ ಕನ್ವರ್ಟ್ ಮಾಡಿ ಅದನ್ನು ಅವರೇ ಇಟ್ಕೋತಾ ಇದ್ದಾರೆ, ಅದರಲ್ಲಿ ರಾಜ್ಯಗಳಿಗೆ ಪಾಲನ್ನು ತಪ್ಪಿಸ್ತಾ ಇದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಒಂದು ವರ್ಷಕ್ಕೆ 8,000-9,000 crore ನಷ್ಟ ಆಗ್ತಾ ಇದೆ. ಒಟ್ಟು ಇಲ್ಲಿವರೆಗೂ ಆಗಿರೋ ನಷ್ಟ 45,322 crore. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.